ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್. ಇಂದು ನಾನು ಮತ್ತೊಂದು ಹೊಸ ಟ್ರೆಂಡಿಂಗ್ ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತಿನ ಟಾಪಿಕ್ ಯಾವುದೆಂದರೆ ಐರ್ಲೆಂಡ್ ಸರ್ಕಾರದ ಐತಿಹಾಸಿಕ ತೀರ್ಪು, ಗರ್ಭಪಾತ ಕಾನೂನುಬದ್ಧ ಮಸೂದೆಗೆ ಅಸ್ತು. ಈ ಮಸೂದೆಯ ಬಗ್ಗೆ ಹೇಳುವುದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಒಂದು ಘಟನೆಯನ್ನು ಜ್ಞಾಪಿಸಲು ಇಚ್ಛಿಸುತ್ತೇನೆ. ಕರ್ನಾಟಕದ ಬೆಳಗಾವಿ ಮೂಲದ ದಂತವೈದ್ಯೆ ಸವಿತಾ ಹಾಲಪ್ಪನವರನ್ನು ವೈದ್ಯರಾದ ಪ್ರವೀಣ್ ಎನ್ನುವವರಿಗೆ ಮದುವೆ ಮಾಡಿ ಕೊಡಲಾಗಿತ್ತು. ದಂಪತಿ ವೃತ್ತಿಯಲ್ಲಿ ವೈದ್ಯರಾಗಿದ್ದರಿಂದ ಉದ್ಯೋಗ ಅರಸಿಕೊಂಡು ದೂರದ ಐರ್ಲೆಂಡ್ ದೇಶಕ್ಕೆ ಹೋಗಿದ್ದರು. ಸವಿತಾರವರು 2012ರಲ್ಲಿ 17 ವಾರಗಳ ಗರ್ಭಿಣಿಯಾಗಿದ್ದಾಗ ರಕ್ತದಲ್ಲಿನ ನಂಜಿನಿಂದಾಗಿ ಸಾವನ್ನಪ್ಪಿದರು. ಪದೇ ಪದೇ ಮನವಿ ಮಾಡಿದ್ದರೂ ಕಾನೂನಿನಲ್ಲಿ ಅವಕಾಶವಿಲ್ಲದ ಕಾರಣ ವೈದ್ಯರು ಅದಕ್ಕೆ ಅನುಮತಿ ನೀಡಿರಲಿಲ್ಲ, ಅಂದರೆ ಗರ್ಭಪಾತಕ್ಕೆ ಅವಕಾಶ ನೀಡಿರಲಿಲ್ಲ. ಈ ಘಟನೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ವ್ಯಾಪಕ ಚರ್ಚೆಗೆ ಒಳಗಾಗಿತ್ತು. ಕೆಳಗೆ ಕಾಣಿಸಿರುವ ಚಿತ್ರವು ದಂತವೈದ್ಯೆ ಸವಿತಾ ಹಾಗೂ ಅವರ ಪತಿಯಾದ ಪ್ರವೀಣ್ರವರದು. ಸವಿತಾರವರು ಗರ್ಭಪಾತಕ್ಕೆ ಬಲಿಯಾಗಿ ಸುದೀರ್ಘ 5 ವರ್ಷಗಳು ಉರುಳಿವೆ. ಸುದೀರ್ಘ ಕಾನೂನು ಹೋರಾಟದ ಬಳಿಕ ಐರ್ಲೆಂಡ್ ಸರ್ಕಾರ ಗರ್ಭಪಾತವನ್ನು ಕಾನೂನುಬದ್ಧಗೊಳಿಸುವ ಐತಿಹಾಸಿಕ ಮಸೂದೆಯನ್ನು ಅಂಗೀಕರಿಸಿದೆ. ಕ್ಯಾಥೋಲಿಕ್ ಸಮುದಾಯದವರೇ ಅಧಿಕ ಸಂಖ್ಯೆ ಇಲ್ಲಿರುವ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಮಸೂದೆಯ ಪರವಾಗಿ 66.4% ಮತಗಳು ಚಲಾವಣೆಯಾಗಿವೆ. ಅಧ್ಯಕ್ಷ ಮೈಕಲ್ ಡಿ ಹಿಗನ್ಸ್ ಅವರ ಅಂಕಿತ ದೊರೆತ ಬಳಿಕ ಈ ಮಸೂದೆ ಕಾನೂನು ಆಗಲಿದೆ. ಈವರೆಗೆ ತೊಂದರೆಯಲ್ಲಿರುವ ಭ್ರೂಣವನ್ನು ಗರ್ಭಪಾತ ಮಾಡಲಾಗದೆ ಸಾಕಷ್ಟು ಮಹಿಳೆಯರು ತೊಂದರೆ ಅನುಭವಿಸುತ್ತಿದ್ದರು. ಇನ್ನು ಮುಂದೆ ಭ್ರೂಣದ ಬೆಳವಣಿಗೆ ಅಸ್ವಾಭಾವಿಕವಾಗಿದ್ದು ಜೀವಕ್ಕೆ ತೊಂದರೆಯಿದ್ದರೆ, ತಾಯಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಅಪಾಯದಲ್ಲಿದ್ದರೆ 12 ವಾರಗಳವರೆಗಿನ ಭ್ರೂಣದ ಗರ್ಭಪಾತಕ್ಕೆ ಅವಕಾಶ ದೊರೆಯಲಿದೆ. ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.